ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರ ಹೊಸ ಸಿನಿಮಾ ಈಗ ಸೆಟ್ ಏರಿದೆ. ಹೌದು, ಧ್ರುವ ಸರ್ಜಾರ್ ಅವರ ಬರ್ತ್ಡೇ ದಿನ ಎಪಿ ಅರ್ಜುನ್ ಅವರು ಹೊಸ ಸಿನಿಮಾವನ್ನ ಘೋಷಣೆ ಮಾಡಿದ್ದು ಈಗ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆ. ಹಾಗಾದ್ರೆ ಈ ಹೊಸ ಸಿನಿಮಾ ಯಾವುದು, ಯಾವ ಜಾನರ್ ನಡಿಯಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ, ಈ ಸಿನಿಮಾ ಯಾವಾಗ ಸೆಟ್ ಏರುತ್ತೆ, ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಪಕ್ಕ ಧ್ರುವ ಸರ್ಜಾ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಗಲೇ ಲೈಕ್ ಮಾಡಿ, ಮತ್ತು ಕಾಲವೇ ಮೋಸಗಾರ ಚಿತ್ರದ ಜಬರ್ದಸ್ತ್ ಆಕ್ಷನ್ ಟೀಸರ್ ಅನ್ನ ನೀವು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೌದು, ಈ ಬಾರಿ ಧ್ರುವ ಸರ್ಜಾರ್ ಅವರ ಬರ್ತ್ಡೇಯನ್ನ ಆಚರಿಸಿಕೊಳ್ಳದೆ ಹೋದರೂ ಕೂಡ ಟ್ವಿಟರ್ ಸೇರಿದಂತೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಬರ್ತ್ಡೇ ಧ್ರುವ ಸರ್ಜಾ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ನಲ್ಲಿ ಇದೆ. ಇನ್ನು ಧ್ರುವ ಸರ್ಜಾರ್ ಅವರ ಅಭಿಮಾನಿಗಳಿಗೆ ವಿಶೇಷವಾಗಿ ಪೊಗುರು ಚಿತ್ರತಂಡ ಹೊಸ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿ ಧ್ರುವ ಸರ್ಜಾರ್ ಅವರಿಗೆ ಬರ್ತ್ಡೇ ವಿಶ್ ಅನ್ನ ಮಾಡಿದೆ. ಇನ್ನು ಬರ್ತ್ಡೇ ದಿನವೂ ಧ್ರುವ ಸರ್ಜಾರ್ ಅವರು ಪೊಗುರು ಅಣ್ಣನಿಗೆ ಪೊಗುರು ಎಂಬ ಟೈಟಲ್ ಸಾಂಗ್ ನ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದು ಇತ್ತ ಎಪಿ ಅರ್ಜುನ್ ಅವರು ಧ್ರುವ ಸರ್ಜಾರ್ ಅವರೊಂದಿಗೆ ಹೊಸ ಸಿನಿಮಾವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ಗೆ ಧ್ರುವ ಸರ್ಜಾರ್ ಅವರು ಅದ್ದೂರಿ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ದರು, ಹಾಗೂ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಧ್ರುವ ಸರ್ಜಾರ್ ಅವರಿಗೆ ಆಕ್ಷನ್ ಪ್ರಿನ್ಸ್ ಎಂಬ ಬಿರುದನ್ನ ಕೂಡ ತಂದು ಕೊಟ್ಟಿತ್ತು. ಈಗ ಅದ್ದೂರಿ ರಿಲೀಸ್ ಆಗಿ 8 ವರ್ಷಗಳ ನಂತರ ಎಪಿ ಅರ್ಜುನ್ ಮತ್ತು ಧ್ರುವ ಸರ್ಜಾರ್ ಅವರ ಕಾಂಬೋನಲ್ಲಿ ಮತ್ತೊಂದು ಹೊಸ ಸಿನಿಮಾ ನಿರ್ಮಾಣವಾಗ್ತಾ ಇದೆ. ಈ ಸಿಹಿ ಸುದ್ದಿಯನ್ನ ಎಪಿ ಅರ್ಜುನ್ ಅವರು ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಧ್ರುವ ಸರ್ಜಾರ್ ಅವರ ಕಡಕ್ ಲುಕ್ ಇರುವ ಹೊಸ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿ 8 ವರ್ಷಗಳ ನಂತರ ಅದ್ದೂರಿ ಕಾಂಬೋ ಇಸ್ ಬ್ಯಾಕ್ ಎಂದು ಟ್ವೀಟ್ ಮಾಡಿದ್ದಾರೆ. ಇನ್ನು ಎಪಿ ಅರ್ಜುನ್ ಪ್ರೊಡಕ್ಷನ್ ಅಲ್ಲಿ ಈ ಹೊಸ ಸಿನಿಮಾ ನಿರ್ಮಾಣವಾಗ್ತಾ ಇದ್ದು ಸಿನಿಮಾದ ಸ್ಕ್ರಿಪ್ಟ್ ಕೆಲಸಗಳು ಕೂಡ ಈಗಾಗಲೇ ಅಂತಿಮ ಹಂತದಲ್ಲಿ ಇದ್ದು ಕಿಸ್ ಸಿನಿಮಾದ ನಂತರ ಧ್ರುವ ಸರ್ಜಾರ್ ಅವರಿಗೆ ಈ ಕಥೆಯನ್ನ ಎಪಿ ಅರ್ಜುನ್ ಅವರು ಹೇಳಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ವಿಭಿನ್ನ ಜೋನರ್ ನ ಹೊಸ ಕಥೆಯನ್ನ ಕೇಳಿರುವ ಧ್ರುವ ಸರ್ಜಾರ್ ಅವರು ಕೂಡ ಕತೆ ಇಷ್ಟವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಈಗಾಗಲೇ ಎಪಿ ಅರ್ಜುನ್ ಅವರು ಎಲ್ಲ ಸಿದ್ಧತೆಗಳನ್ನ ಹೊಸ ಸಿನಿಮಾ ಮಾಡಲು ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಆಕ್ಷನ್ ಪ್ರಿನ್ಸ್ ಎಂಬ ಹೆಸರಿಗೆ ತಕ್ಕಂತೆ ಈ ಸಿನಿಮಾದಲ್ಲೂ ಕೂಡ ಆಕ್ಷನ್ ದೃಶ್ಯಗಳು ಜಬರ್ದಸ್ತ್ ಆಗಿ ಇರಲಿದ್ದು ಇನ್ನು ಬಹುಕೋಟಿ ವೆಚ್ಚದ ಈ ಸಿನಿಮಾದಲ್ಲಿ ಆಕ್ಷನ್ ಪ್ರಿನ್ಸ್ ಎಂಬ ಹೆಸರಿಗೆ ತಕ್ಕಂತೆ ಆಕ್ಷನ್ ದೃಶ್ಯಗಳಿಗೇನು ಕೊರತೆ ಇರಲ್ಲ. ಇದಿಷ್ಟೇ ಅಲ್ಲ, ಪೊಗುರು ಸಿನಿಮಾದ ನಿರ್ದೇಶಕರಾಗಿರುವ ನಂದಕಿಶೋರ್ ಜೊತೆಗೂ ಕೂಡ ಮತ್ತೊಂದು ಸಿನಿಮಾವನ್ನ ಧ್ರುವ ಸರ್ಜಾರ್ ಅವರು ಮಾಡಲಿದ್ದು ಎಪಿ ಅರ್ಜುನ್ ರವರ ಹೊಸ ಸಿನಿಮಾದ ನಂತರ ಈ ಸಿನಿಮಾ ಸೆಟ್ ಇರುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಧ್ರುವ ಸರ್ಜಾರ್ ಅವರ ಅಭಿಮಾನಿಗಳಿಗೆ ಮತ್ತೊಂದು ಪ್ರಾಮಿಸಿಂಗ್ ಆಕ್ಷನ್ ಪ್ಯಾಕ್ಡ್ ಫಿಲಂ ಸಿಗುವುದಂತೂ ಡೌಟ್ ಅಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನೀವು ಕೂಡ ಪಕ್ಕ ಧ್ರುವ ಸರ್ಜಾ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಗೆಲ್ಲ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ.